ಮಂಡ್ಯ ಅಂದಾಗ ನೆನಪಾಗೋದೆ ಮೈ ಶುಗರ್. ಆ ಸಂಬಂಧಪಟ್ಟಂಗೆ ಏನು ವಿಷಯ ಇದೆ ತಮಗೆ ಅಂತ? ಈಗ ಆಲ್ರೆಡಿ ನಮ್ಮ ಒಂದು ಕಾರ್ಖಾನೆ ಇನ್ನು ಸಾಕಷ್ಟು ನವೀಕರಣ ಆಗಬೇಕಿದೆ. ಇವತ್ತು ಸಿ ಎಂ ಬಸವರಾಜ ಬೊಮ್ಮಾಯಿರವರು ಇಲ್ಲ, ಅದೇ ಕಾರ್ಖಾನೆಯೇ ನಡೆಸಬೇಕು, ಅದನ್ನು ಶಿಫ್ಟ್ ಮಾಡೋದೇ ಆಗಲಿ ಅಥವಾ ಅದನ್ನು ಕಂಪ್ಲೀಟಾಗಿ ಡೆಮಾಲಿಶ್ ಮಾಡಿ ಮಾಡುವಂಥದ್ದೇ ಆಗಲಿ ಅಥವಾ ಎಕ್ವಿಪ್ಮೆಂಟ್ನ ಪೂರ್ತಿ ರೀಪರ್ಚೇಸ್ ಮಾಡೋದೇ ಆಗಲಿ ಬೇಡ ಅಂತೇಳಿ ಅದನ್ನು ಭಾಳಷ್ಟು ಶ್ರಮದಿಂದ ಇವತ್ತು ನಮ್ಮ ಎಮ್ ಡಿ ಅವರು ಕೂಡ ಒಂದು ಟೆಕ್ನಿಕಲ್ ಪರ್ಸನ್, ಅದು ರಾಜಕೀಯದ ಅಪಾಯಿಂಟ್ಮೆಂಟ್ ಅಲ್ಲ, ಮೋರ್ ದೆನ್ ರಾಜಕೀಯದ ಅಪಾಯಿಂಟ್ಮೆಂಟ್, ಅವರು ಒಂದು ಟೆಕ್ನಿಕಲ್ ಪರ್ಸನ್, ಅವರು ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಆ ಒಂದು ಇಂಡಸ್ಟ್ರಿನ ಅದ್ರ ಕಾಲ ಮೇಲೆ ಅವ್ರದ್ದು ನಿಂತ್ಕೊಳ್ಳೋದ ರೀತಿಯಲ್ಲಿ ಮಾಡೋದಕ್ಕೆ ಇನ್ನೂ ಸಾಕಷ್ಟು ಒಂದು ರೀತಿ ಸಪೋರ್ಟ್ ಬೇಕಾಗಿದೆ. ಇದಾದಮೇಲೆ ಅಲ್ಲಿ ಎಥನಾಲ್ ಜನ್ರೇಷನ್ ಘಟಕನೇ ಆಗಲಿ, ವಿದ್ಯುತ್ ಜನ್ರೇಷನ್ ಘಟಕನೇ ಆಗಲಿ, ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಪ್ರೊಡಕ್ಷನ್ ತಲುಪ್ತಾ ಇದ್ದಂಗೆ ಅದನ್ನು ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅನ್ನೋದು ನಮ್ಮ ಆಸೆ. ಮತ್ತು ಅದನ್ನು ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಕೂಡ ಈ ಮೊನ್ನೆ ನಡೆದಂಥ ರೋಡ್ ಶೋನಲ್ಲಿ ಅದನ್ನು ಹೇಳೋಗಿದ್ದಾರೆ. ಖಂಡಿತವಾಗಲೂ ಈ ಮುಂದಿನ 6 ತಿಂಗಳಿಂದ 1 ವರ್ಷದಲ್ಲಿ ಅವೆಲ್ಲವೂ ಹಂತ ಹಂತವಾಗಿ ಆಗುತ್ತೆ ಅನ್ನೋದು ನನ್ನ ಭರವಸೆ. ಎಸ್, ಭಾಳ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ನೀವಾಗಲೇ ಹೇಳಿದ್ರಿ 1 ಲಕ್ಷ ಮತವನ್ನು ಪಡಿಬೇಕು ಅನ್ನೋ ಸಂಕಲ್ಪ ಮಾಡಿದ್ದೀವಿ. ಸಂಕಲ್ಪ ಅಂತಾರೆ ಮಾಡಲೇಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸೋದು ಸಂಕಲ್ಪ. ನಿಮ್ಗಾಗಲೇ ಭರವಸೆ ಇದೆ ನಾನು ಗೆಲ್ತೀನಿ ಅಂತ. ಹೋಗಲಿ, 7 ಕ್ಷೇತ್ರ ಮಂಡ್ಯದಲ್ಲಿ ಬಿ ಜೆ ಪಿ ಗೆಲುವಿನ ಸಂಖ್ಯೆ ಎಷ್ಟಾಗಿರ್ತದೆ ನೋಡಿ. ಮತ್ತೆ ನಾನು ಈ ಸಂಖ್ಯೆ ಗೇಮ್ ಮಾಡೋದಕ್ಕೆ ಹೋಗಲ್ಲ, ಬಟ್ ನನ್ನ ನಿರೀಕ್ಷೆ ಏನಂತ ಹೇಳಿದ್ರೆ ಈ 8 ವಿಧಾನಸಭಾ ಕ್ಷೇತ್ರ ಮಂಡ್ಯ ಪಾರ್ಲಿಮೆಂಟ್ ಲೋಕಸಭಾ ವ್ಯಾಪ್ತಿನಲ್ಲಿ ನಾವು 4 ಲಕ್ಷ ಮತವನ್ನು ನಮ್ಮ ಅಭ್ಯರ್ಥಿಗಳು ಎಲ್ಲ ಸೇರಿ ತಗೊಳ್ತೀವಿ ಅಂತೇಳಿ ಈ 8 ಇದು. ಅವಾಗ ಏನಾಗ್ತದೆ, ಈ ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರೇ ಆಗಲಿ ಮೋದಿಯವರ ಹೆಸರು ಮೇಲೆ ಇನ್ನೂ 1 ಲಕ್ಷ ಆ್ಯಡ್ ಆಗ್ತದೆ. ಲಾಸ್ಟ್ ಟೈಮು ನಮಗೆ 13 ಲಕ್ಷ ಚಿಲ್ಲರೆ ಲೋಕಸಭೆ ವೋಟಿಂಗ್ ಆಗಿದ್ದು 14 ಲಕ್ಷ ಆಗ್ಬೋದು ಮುಂದಿನ ಬಾರಿ. ಅದರಲ್ಲಿ ತ್ರಿಕೋಣ ಸ್ಪರ್ಧೆಯಲ್ಲಿ ನಾವೇ 5 ಲಕ್ಷ ತಗೊಳ್ತೀವಿ ಅಂತ ಹೇಳಿದ್ರೆ ನಾವು ಯಾರ ಮೇಲೆ ಡಿಪೆಂಡ್ ಆಗೋವಂಥ ಅವಶ್ಯಕತೆ